ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು 2024ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಇದರಲ್ಲಿ 12ನೇ ಪಾಠ ಬಂದುಬಿಟ್ಟು ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಅಂತ ಇದೆ. ಸೊ ಈ ಪಾಠದಲ್ಲಿ ವರ್ಧನರ ಬಗ್ಗೆ ನಾವೇನು ಮಾಡೋಣ, ಇವತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸೊ ಆಲ್ರೆಡಿ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ, ಎಲ್ಲ ವಿಷಯದಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಶ್, ಸರಿಯಾದ ಉತ್ತರ ಹುಯನ್ ಸ್ಥಾಂಗ್. 2ನೇ ಪ್ರಶ್ನೆ, ಹುಯನ್ ಸ್ಥಾಂಗ್ನ ಪ್ರವಾಸ ಕಥನದ ಹೆಸರೇನು ಅಂತ ಕೇಳಿದರೆ ಉತ್ತರ ಸಿ ಯು ಕಿ ಅಂತಕ್ಕಂಥದ್ದು ಉತ್ತರ ಇತ್ತು. 3ನೇ ಪ್ರಶ್ನೆ, ನಲಂದ ವಿಶ್ವವಿದ್ಯಾನಿಲಯವು ಇಂದಿನ ಡ್ಯಾಶ್ ರಾಜ್ಯದಲ್ಲಿದೆ ಅಂತ ಕೇಳಿದರೆ, ಸೊ ನಲಂದ ವಿಶ್ವವಿದ್ಯಾಲಯ ಬಂದುಬಿಟ್ಟು ಅದು ಎಸ್ ಏನಪ್ಪ ಅಂತಂದರೆ ಬಿಹಾರ ರಾಜ್ಯದಲ್ಲಿದೆ ಅನ್ನೋದು ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಹರ್ಷವರ್ಧನನನ್ನು ನರ್ಮದಾ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಡ್ಯಾಶ್ ಅಂತ ಕೇಳಿದರೆ ಉತ್ತರ ಇಮ್ಮಡಿ ಪುಲಿಕೇಶಿ. ಈತ ನರ್ಮದಾ ನದಿಯ ತೀರದಲ್ಲಿ ಹರ್ಷವರ್ಧನನನ್ನು ಸೋಲಿಸಿರ್ತಕ್ಕಂಥ ಕನ್ನಡದ ದೊರೆ. ಇನ್ನು ಮುಂದಿನ ಪ್ರಶ್ನೆಗಳಿತ್ತು, ಈ ಪ್ರಶ್ನೆಗಳನ್ನು ಉತ್ತರಗಳನ್ನು ಬರಿಬೇಕಿತ್ತು. ಅದರಲ್ಲಿ ಫಸ್ಟ್ ಕ್ವಶನ್ ಕೇಳಿದಾರೆ, ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಹರ್ಷವರ್ಧನನ ಅಣ್ಣನ ಹೆಸರು ರಾಜ್ಯವರ್ಧನ, ಮತ್ತು ತಂಗಿ ರಾಜಶ್ರೀ. ಪ್ರಶ್ನೆ 2, ಹರ್ಷವರ್ಧನನ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹರ್ಷವರ್ಧನನ ರಾಜಧಾನಿ ಬಂದುಬಿಟ್ಟು ಕನೌಜ ಈಸ್ ದ ಸರಿಯಾದ ಉತ್ತರ. ಪ್ರಶ್ನೆ 3, ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಅಂತ ಕೇಳಿದರೆ ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಭಟ್ಟ ರಚನೆಯನ್ನು ಮಾಡಿದ್ದ. ಮುಂದಿನ ಪ್ರಶ್ನೆ, ಎಸ್ ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಕೇಳಿದರೆ ಅದರಲ್ಲಿ ಬರ್ತದೆ ಪ್ರಿಯದರ್ಶಿ ಕಾಯ್ದೆ, ರತ್ನಾವಳಿ, ನಾಗಾನಂದ. ಇವೆಲ್ಲ ನಾಟಕಗಳನ್ನು ಏನು ಮಾಡಿದ್ದಪ್ಪ ಅಂದರೆ ಹರ್ಷವರ್ಧನ ರಚಿಸಿದ್ದ. ಪ್ರಶ್ನೆ 5, ಲಾಸ್ಟ್ ಕ್ವಶನ್ ಇತ್ತು. ಎಸ್ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ? ಇಲ್ಲಿ ನಲಂದ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಅದು ಬಂದುಬಿಟ್ಟು ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ, ಅದು ನಮ್ಮ ದೇಶದಲ್ಲಿ ಬಿಹಾರ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಉತ್ತರ ಇತ್ತು. ಇಷ್ಟಿತ್ತು ಸ್ನೇಹಿತರೆ. ಸೊ 12ನೇ ತರಗತಿಯ ಪಾಠದಲ್ಲಿ ನಾವಿವತ್ತು ವರ್ಧನರ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.